ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಈ ನೂರ ನಲವತ್ತೈದು ಪಿ ಎಸ್ ಐ ನೇಮಕಾತಿಯ ಆಯ್ಕೆ ಪಟ್ಟಿಯನ್ನು ಸರ್ಕಾರ ರದ್ದು ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಮರು ಪರೀಕ್ಷೆಗೆ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥದ್ದು ಇದೊಂದು ಒಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ಇಲ್ಲಿ ಒಂದೆರಡು ಹುದ್ದೆ ಡೀಲ್ ಆದರೆ ಓಕೆ ಇಲ್ಲಿ ನೈಂಟಿ ಪರ್ಸೆಂಟ್ ಆ ಹುದ್ದೆಗಳು ಡೀಲ್ ಆಗಿವೆ ಅಂತೇಳಿ ಸಿ ಐ ಡಿ ತನಿಖೆ ಹೇಳ್ತದೆ ಆದ್ದರಿಂದ ಸರ್ಕಾರ ಏನು ಮಾಡ್ತಿದಪ್ಪ ಅಂದರೆ ಈ ಪಿ ಎಸ್ ಐ ಆ ಒಂದು ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿ ಮರು ಪರೀಕ್ಷೆಗೆ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಸ್ನೇಹಿತರೆ ಇಲ್ಲಿ ನಿಯತ್ತಾಗಿ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ ನಿಜ ಆದರೆ ಇಲ್ಲಿ ನಿಯತ್ತಾಗಿ ಬರೆದಿರ್ತಕ್ಕಂಥ ಅಭ್ಯರ್ಥಿಗಳು ಇಂಥ ಹತ್ತು ಎಕ್ಸಾಮ್ ಇಟ್ರು ಕೂಡ ಅವರು ಪಾಸ್ ಆಗಿ ಹಾಕ್ತಾರೆ ಅದ್ರ ಬಗ್ಗೆ ನೀವೇನು ತಲೆಕಡ್ಸ್ಕೊಬೇಡಿ ಸ್ನೇಹಿತರೆ ಆದರೂ ಕೂಡ ನಿಮಗೆ ಕಷ್ಟ ಆಗುತ್ತೆ ನಿಜ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತದೆ ಅದಕ್ಕೆ ನಾವು अवदर आगे ಇರಬೇಕಾಗ್ತದೆ ಇದು ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥದ್ದಲ್ಲ ಇದು ಸುಮಾರು ದಿನಗಳಿಂದ ನಡೀತಾನೆ ಬಂದಿದೆ ಅದರಲ್ಲೂ ಪಿ ಎಸ್ ಐಲ್ಲೂ ಕೂಡ ಎಸ್ ಡಿ ಆಗಿರಬಹುದು ಈ ಸಾರಿ ಎಸ್ ಡಿ ಯಲ್ಲೂ ಕೂಡ ಒಂದು ಅವ್ಯವಹಾರ ನಡೆದಿದೆ ಅದೇ ರೀತಿ ಸಹಾಯಕ ಪ್ರಾಧ್ಯಾಪಕ ಅದರಲ್ಲಿ ಕೂಡ ನಡೆದಿದೆ ಅಂತೇಳಿ ಸುಮಾರು ಆ ಒಂದು ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಕೂಡ ಗಮನಿಸಿದ್ದೇವೆ ಯಾವಾಗ ಒಂದು ಯುವಶಕ್ತಿ ರೋಡಿಗಿಳೀತದ ಆವಾಗ ಮಾತ್ರ ನ್ಯಾಯ ಸಿಗ್ತಕ್ಕಂಥದ್ದು ಈಗ ನೋಡಿ ಯುವಶಕ್ತಿಯ ಪವರು ಎಷ್ಟಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು ಸುಮಾರು ಜನ ಒಂದು ರೋಡಿಗೆ ಇಳಿದಿರೋದ್ರಿಂದ ಆ ಒಂದು ಈ ಪರೀಕ್ಷೆ ಅಂದರೆ ಈ ಐದುನೂರ ನಲವತ್ತೈದು ಪಿ ಎಸ್ ಐ ನೇಮಕಾತಿಯ ಒಂದು ಆ ಒಂದು ಇದರ ಹೊಲಸು ಏನಿದ್ದಿರ್ತಕ್ಕಂಥದ್ದು ಹೊರಗೆ ಬಂದಿರತಕ್ಕಂಥ ಇದೇ ರೀತಿ ಎಲ್ಲ ಪರೀಕ್ಷೆಯ ಬಗ್ಗೆ ಕೂಡ ನಾವು ಯಾವಾಗ ರೋಡ್ಗೆ ಇಳಿತೇವೋ ಆವಾಗ ನ್ಯಾಯ ಸಿಗ್ತಕ್ಕಂಥದ್ದು ನಾವಿಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ಆನ್ಲೈನಲ್ಲಿ ಕೂತ್ಕೊಂಡು ಯಾವುದೋ ಟೇಟಸನ್ನು ಇಟ್ಕೊಂಡು ಮಾಡಿದ್ರೆ ಏನೂ ಆಗೋಲ್ಲ ಆದ್ದರಿಂದ ರೋಡ್ಗಿಳಿತಕ್ಕಂಥ ವ್ಯವಸ್ಥೆ ಇದ್ದರೆ ಮಾತ್ರ ನ್ಯಾಯವನ್ನು ಸಿಗ್ತಕ್ಕಂಥ ಸ್ನೇಹಿತರೆ ಅದರ ಜೊತೆಯಲ್ಲಿ ಇಲ್ಲಿ ಹೊಸ ಅಧಿಸೂಚನೆಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಡಿ ಆರ್ ಸಿವಿಲ್ ಪಿ ಸಿ ನೋಟಿಫಿಕೇಷನ್ ಆಗಬೇಕಾಗಿತ್ತು ಯಾಕಾಗಿಲ್ಲ ಇದು ಯಾವಾಗ ಆಗ್ತದೆ ಅಂತೇಳಿ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಏನು ಎಕ್ಸಾಮ್ ಯಾರಿಗೆಲ್ಲ ನಡೆಯುತ್ತೀಯಪ್ಪ ಅಂದರೆ ಇಲ್ಲಿ ಯಾರು ಆರೋಪಿಗಳು ಆರೋಪಿಗಳನ್ನು ಬಿಟ್ಟು ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಆ ಮರುಪರೀಕ್ಷೆಯನ್ನು ಮಾಡಲಾಗಿರ್ತಕ್ಕಂಥದ್ದು ಇಲ್ಲಿ ಕೇವಲ ನೂರ ನಲವತ್ತೈದು ಜನ ಆಯ್ಕೆಯಾಗಿದ್ದರು ನೋಡಿ ಅದರಲ್ಲಿ ಮಾತ್ರ ಎಕ್ಸಾಮ್ ನಡೆಸೋದಿಲ್ಲ ನೀವು ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಅವರೆಲ್ಲರೂ ಕೂಡ ಮತ್ತೆ ಎಕ್ಸಾಮನ್ನು ಬರೀತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು ಇಲ್ಲಿ ಆರೋಪಿಗಳು ಈಗ ಎಷ್ಟು ಜನರನ್ನು ಬಂಧಿಸಿದ್ದಾರೆ ಅವರನ್ನು ಹೊರತುಪಡಿಸಿ ಎಲ್ಲ ಅಭ್ಯರ್ಥಿಗಳು ನೀವು ಆಯ್ಕೆ ಆಗಿರ್ಬೋದು ಆಯ್ಕೆ ಇಲ್ಲದವರು ಕೂಡ ಆ ಈ ಎಕ್ಸಾಮನ್ನು ಬರೀತಕ್ಕಂಥ ಒಂದು ಅವಕಾಶ ಇರತಕ್ಕಂಥ ಎಲ್ಲರಿಗೆ ಅವಕಾಶ ಇರುವುದರಿಂದ ನೋಡಿ ಸ್ನೇಹಿತರೆ ಈ ಸಾರಿ ಯಾರೆಲ್ಲ ಓದಿರ್ತೀರೋ ಅವರು ಸಕ್ಸಸ್ಸನ್ನು ಕಾಣೇ ಕಾಣ್ತಾರೆ ಅದರಲ್ಲಿ ಕೂಡ ನಿಯತ್ತಾಗಿ ಬರೆದು ಒಂದು ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳು ಮತ್ತೆ ನೀವು ಸಕ್ಸಸ್ಸನ್ನು ಆಗಿ ಆಗ್ತೀರಾ ಮತ್ತು ಉಳಿದ ಯಾರೆಲ್ಲ ಕಷ್ಟಪಟ್ಟು ಓದಿ ಸ್ವಲ್ಪರಲ್ಲಿ ಮಿಸ್ಟೇಕ್ ಆಗಿದೆ ಇವರ ಒಂದು ಹಾವಳಿಯಿಂದ ನಿಮ್ಮ ಜಾಬ್ ಕಳ್ಕೊಂಡಿದ್ದೀರ ಅವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶ ಇದನ್ನ ಸದುಪಯೋಗ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನು ಈ ಎಕ್ಸಾಮ್ ಕಡೆಗೆ ಬರೋದಾದ್ರೆ ನೋಡಿ ಸ್ನೇಹಿತರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಈ ಎಕ್ಸಾಮು ರೀ ಎಕ್ಸಾಮು ಆಗಿರ್ಬೋದು ಮತ್ತು ನಾಲ್ಕು ನೂರ ಎರಡು ಪಿ ಎಸ್ ಹುದ್ದೆಗಳ ಒಂದು ಆ ಎಕ್ಸಾಮ್ ಆಗಿರ್ಬೋದು ಡಿ ಜಿ ಪಿ ಅವರು ಕಮೆಂಟ್ ಅಂದ್ರೆ ಟ್ವೀಟ್ ಮಾಡಿ ತಿಳಿಸಿದರು ಸ್ನೇಹಿತರೆ ಈ ನಾಲ್ಕುನೂರ ಎರಡು ಪಿ ಎಸ್ ಐ ಆ ಒಂದು ಎಕ್ಸಾಮು ಈ ಐದುನೂರ ನಲವತ್ತೈದು ಪಿ ಎಸ್ ಐ ಸಮಸ್ಯೆಯನ್ನು ಬಗೆಹರಿದ ನಂತರ ನಾವು ಎಕ್ಸಾಮನ್ನು ಮಾಡ್ತೀವಿ ಅಂಥೇಳಿ ಈಗ ಯಾವ ಎಕ್ಸಾಮ್ ಮೊದಲು ಮಾಡ್ತಾರೆ ಅಂತೇಳಿ ಗೊತ್ತಿಲ್ಲ ಈಗ ನನ್ನ ಅನಿಸಿ ಇದು ಆ ನಾಲ್ಕುನೂರ ಎರಡು ಕಿತ್ತ ಮೊದಲು ಐದುನೂರ ನಲ್ವತ್ತೈದು ಪಿ ಎಸ್ ಐ ಅನ್ನು ಮಾಡಿ ನಂತರ ನಾಲ್ಕುನೂರ ಎರಡು ಪಿ ಎಸ್ ಐ ಹುದ್ದೆಗಳ ಒಂದು ಒಂದು ಎಕ್ಸಾಮನ್ನು ಮಾಡ್ಬೋದು ಇಲ್ಲಪ್ಪ ಅಂದರೆ ಈಗ ಎಲ್ಲವನ್ನು ರೆಡಿಯಾಗಿದೆ ಪ್ರಶ್ನೆ ಪತ್ರಿಕೆಗಳು ರೆಡಿ ಆದರೂ ಆಗಿರಬಹುದು ನಾಲ್ಕುನೂರ ಎರಡು ಪಿ ಎಸ್ ಐ ಹುದ್ದೆಗಳು ಮೊದಲು ಇದನ್ನು ಮಾಡಿ ನಂತರ ಈ ಐದುನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳ ಒಂದು ಎಕ್ಸಾಮನ್ನು ನಡಿಬೋದು ಯಾಕಪ್ಪ ಅಂದರೆ ಇವೆರಡೂ ಬೇರೆ ಬೇರೆನ ನಡೀತವೆ ಯಾಕೆ ಬೇರೆ ಬೇರೆ ನಡೀತವೆಯಪ್ಪ ಅಂದ್ರೆ ಅಧಿಸೂಚನೆಗಳು ಬೇರೆ ಬೇರೆ ಆಗಿವೆ ಅಧಿಸೂಚನೆಗಳು ಬೇರೆ ಬೇರೆ ಆಗಿವೆಯಪ್ಪ ಅಂದ್ರೆ ನೇಮಕಾತಿಗಳು ಕೂಡ ಬೇರೆ ಬೇರೆಗಳು ಆಗ್ತವೆ ಅಂದರೆ ಕಡಿಮೆ ಅವಧಿಯಲ್ಲಿ ಎಕ್ಸಾಮ್ ನಡೀತದ ಆ ನಿಮ್ಮ ಪ್ರಿಫ್ರೇಷನನ್ನು ಹೆಚ್ಚಿನ ಕಡೆಗೆ ಓದಿನ ಕಡೆಗೆ ಆ ನಿಮ್ಮ ಎಫರ್ಟನ್ನು ಜಾಸ್ತಿ ಹಾಕಿ ಸ್ನೇಹಿತರೆ ಯಾರೆಲ್ಲ ನೀವು ಆ ಹಿಂದಿನಿಂದ ಕನಸು ಈ ಪಿ ಎಸ್ ಐ ಕನಸನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಎಫರ್ಟನ್ನು ಜಾಸ್ತಿ ಹಾಕಿ ನಿಮ್ಮ ಜಾಬು ಖಂಡಿತ ಆಗುತ್ತೆ ಈಗ ಸುಮಾರು ಡೀಲ್ಗಳು ನಡೀತಾ ಇರುವುದರಿಂದ ಆ ನಿಮ್ಮ ಎಕ್ಸಾಮ್ಗಳು ನಿಮ್ಮ ಜಾಬ್ ಆಗ್ತಾ ಇರಲಿಲ್ಲ ಈಗ ಡೀಲ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ ಇನ್ನು ಎಲ್ಲವನ್ನು ಎಲ್ಲ ಆ ಮೋಸ ಬಹಳ ದಿನವರೆಗೆ ನಡೆಯಲ್ಲ ಅದು ಕೆಲವು ದಿನವರೆಗೆ ಅದು ಆ ಇಷ್ಟಿಂತೆ ದಿನಕ್ಕಿಂತ ಸೀಮಿತವಾಗಿರ್ತದೆ ಮೋಸ ಅಂತಕ್ಕಂಥದ್ದು ಬಹಳ ದಿನವರೆಗೆ ನಡೆಯೋದಿಲ್ಲ ಎಲ್ಲ ಒಂದು ಹುದ್ದೆಗಳಲ್ಲಿ ಕೂಡ ಇನ್ನು ಮೋಸ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಎಫರ್ಟನ್ನು ಜಾಸ್ತಿ ಆಗ್ತಾ ಹೋಗಿ ಆ ನೀವು ಸಕ್ಸಸ್ಸನ್ನು ಅನ್ನು ಕಾಣೇ ಕಾಣ್ತೀರ ಸ್ನೇಹಿತರೆ ಇನ್ನು ಕೊನೆಯದಾಗಿ ತುಂಬ ಅಭ್ಯರ್ಥಿಗಳು ಕಾಯ್ತಾ ಈ ಪಿ ಎಸ್ ಐಕ್ಕಿಂತ ಅತಿ ಹೆಚ್ಚು ಈ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಈ ಡಿ ಆರ್ ಮತ್ತು ಸಿವಿಲ್ ಪಿ ಸಿಗೆ ಅತ್ಯಂತ ಹೆಚ್ಚು ಅಭ್ಯರ್ಥಿಗಳು ಕಾಯ್ತಾಗಿರ್ತಕ್ಕಂಥದ್ದು ಏಪ್ರಿಲ್ ಒಂದನೇ ತಾರೀಕಿಗೆ ನೋಟಿಫಿಕೇಶನ್ ಆಗ್ಬೇಕಾಗಿತ್ತು ಆಗಿಲ್ಲ ಈ ಸಮಸ್ಯೆದಿಂದ ಆಗಿಲ್ಲ ಸ್ನೇಹಿತರೆ ಇಲ್ಲಪ್ಪ ಅಂದ್ರೆ ಆ ನೋಟಿಫಿಕೇಶನ್ ಅವಾಗೆ ಆಗ್ತಾಯಿತ್ತು ಈ ಐದು ನೂರ ನಲವತ್ತೈದು ಆ ಒಂದು ಪಿ ಎಸ್ ಐ ಹುದ್ದೆಗಳ ಒಂದು ಸಮಸ್ಯೆ ಇರುವುದರಿಂದ ಈ ನೋಟಿಫಿಕೇಷನ್ ಮತ್ತು ನಾಲ್ಕುನೂರ ಎರಡು ಪಿ ಎಸ್ ಐ ಒಂದು ಎಕ್ಸಾಮನ್ನ ತಡೆಯನ್ನು ಮಾಡಲಾಗಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈಗ ಈ ಮೇ ಫಸ್ಟ್ ವೀಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಆಗ್ತದೆ ಇದರ ಬಗ್ಗೆ ಯಾವುದೇ ಡೌಟ್ ಬೇಡ ಈ ಫಸ್ಟ್ ವೀಕಲ್ಲಿ ಆಗದೇ ಹೋದರೂ ಕೂಡ ಆ ಮೇಯಲ್ಲಿ ಖಂಡಿತ ನೋಟಿಫಿಕೇಷನ್ ಆಗಿ ಆಗ್ತದೆ ಅದರ ಬಗ್ಗೆ ನೀವು ತಲೆಯನ್ನು ಕೆಡಿಸ್ಕೊಬೇಡಿ ಸ್ನೇಹಿತರೆ ಇಲ್ಲಿ ಯಾರಿಗೆ ಸಮಸ್ಯೆ ಆಗುತ್ತೆಪ್ಪ ಅಂದ್ರೆ ಏಜು ಲಾಸ್ಟ್ ಯಾರು ಟ್ವೆಂಟಿ ಸೆವೆನ್ ಏಜಿಗೆ ಬಂದಿರ್ತೀರ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅವ್ರ ಏಜು ಮುಗಿತಾ ಬರ್ತದೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಒಂದು ಸಮಸ್ಯೆ ನೀವು ಏಜ್ ಕಡಿಮೆ ಇತ್ತುಪ್ಪಾ ಅಂದರೆ ನೀವು ಯಾವುದೇ ತಲೆಯನ್ನು ಕೆಡಿಸ್ಕೋಬೇಡಿ ನಿಮಗೆ ಎಷ್ಟು ಮುಂದೆ ಹೋಗುತ್ತೋ ಅಷ್ಟು ನಿಮಗೆ ಅವಕಾಶ ಸಿಕ್ಕಂಗೆ ಆದ್ದರಿಂದ ಕರೆಕ್ಟ್ ಅಧ್ಯಯನವನ್ನು ಮಾಡಿ ಸ್ನೇಹಿತರೆ ಈ ಮೇ ಫಸ್ಟ್ ವೀಕಲ್ಲಿ ನೋಟಿಫಿಕೇಶನ್ ಆಗಿ ಆಗುತ್ತೆ ಯಾಕಂದರೆ ಈ ಸಮಸ್ಯೆ ಬಗೆಹರಿಯುವವರಿಗೆ ಮಾತ್ರ ಅಂಥೇಳಿ ಇದನ್ನು ತಡೆ ಹಿಡಿಯಲಾಗಿತ್ತು ಏನು ಪಿ ಎಸ್ ಐ ರೀ ಎಕ್ಸಾಮ್ ಮತ್ತು ನೂರ ಎರಡು ಒಂದು ಎಕ್ಸಾಮ್ ನಡೀತಾ ಆ ಕಡೆ ನಡೀತಾ ಇರ್ತದೆ ಈ ಕಡೆ ಆ ಒಂದು ಸಿವಿಲ್ ಮತ್ತು ಡಿ ಆರ್ ಒ ನೋಟಿಫಿಕೇಷನ್ ಆಗ್ತಕ್ಕಂಥದ್ದು ಅದರ ಬಗ್ಗೆ ಯಾವುದೇ ರೀತಿಯ ಅನುಮಾನ ಬೇಡ ಸ್ನೇಹಿತರೆ ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇದ್ರ ಬಗ್ಗೆ ವಿಡಿಯೋ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಸ್ನೇಹಿತರೆ ನಿಮಗೆಲ್ಲವೂ ಕೂಡ ಗೊತ್ತಿತ್ತು ಸುಮ್ಮನೆ ಎಲ್ರಿಗೂ ಗೊತ್ತಾಗಲಿ ಅಂತಕ್ಕಂಥ ಒಂದು ಆ ಚಿಕ್ಕ ಪ್ರಯತ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಅನ್ಸುತ್ತಾರೆ ಜಾಯಿ ಜಾಯಿ ಕರ್ನಾಟಕ